मई केसरु मड्कोळ्ळोदरल्लू मजा इदे गोत्ता। मळेकाल बंदाग गद्दे मण्णु हदवादाग अदरल्ली आटवाडोदु अंद्रे करावळि जनरिगे बहळ इष्ट। उडुपि जिल्लेय अलेऊरिनल्लि केसरिनल्लोंदु दिन एंब विशेष आचरणे नडेयितु। ई संदर्भदल्लि ग्रामीण जनर क्रीडा स्फूर्ति गरिगे तरितु। आकाशक्के मेट्टिलु कट्टि मडके ओडियुव युवकरु तासिय पेट्टिगे हुलि हेज्जे हाके खुशिपट्ट हुडुगियरु। केसरल्लि ईजाडुव मक्कळु ई अपरूपद दृश्य कंडुबंदिद्दु उडुपि जिल्लेय अलेऊरु दोड्मने कथेयल्ले। ಮೈಗೆ ಮಣ್ಣು ತಾಗಿದ್ರೆ ಮೂಗು ಮುರಿಯೋ ಜನರೆ ಹೆಚ್ಚು, ಆದರೆ ಕೆಸರಲ್ಲೇ ಸ್ನಾನ ಮಾಡಿ ಅದರಲ್ಲೇ ಉರುಳಾಡೋ ಜನರನ್ನ ನೋಡೆ ಅದೇನೋ ಗಮ್ಮತ್ತು ಅಂತೀರಾ। ಅಲೆಊರು ಜನರು ವರ್ಷಕ್ಕೊಮ್ಮೆ ಹೀಗೆ ಕೆಸರಿನಲ್ಲಿ ಮಿಂದೆಳ್ತಾರೆ। ಇಲ್ಲಿ ನಡೆಯುವ ತುಳುನಾಡಿನ ಗ್ರಾಮೀಣ ಕ್ರೀಡೆಗಳಲ್ಲಿ ಭಾಗವಹಿಸುತ್ತಾರೆ। ನಗರಕ್ಕೆ ಹೊಂದಿಕೊಂಡಿರುವ ಈ ಪ್ರದೇಶದ ಜನರು ಕೃಷಿ ಸಂಸ್ಕೃತಿಯ ದೂರವಾಗಿದ್ದಾರೆ। ಹಾಗಾಗಿ ಯುವ ಜನಾಂಗಕ್ಕೆ ಮಣ್ಣಿನ ವಾಸನೆಯ ಪರಿಚಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗುತ್ತೆ। ಊರ ಜನರೆಲ್ಲ ಸೇರಿ ವರ್ಷಂ ಪ್ರತಿ ತಪ್ಪದೇ ಕೆಸರಿನಲ್ಲೊಂದು ದಿನ ಕಳೆಯುತ್ತಾರೆ। ಈ ತರ ಗೇಮ್ ಅನ್ನೆಲ್ಲ ಮಾಡೋದ್ರಿಂದ ನಮಗೆ ತುಂಬಾ ಖುಷಿ ಆಗ್ತಿದೆ। ನನ್ನ ಜೊತೆ ನನ್ನ ಟೀಮ್ ಕೂಡ ಬಂದಿದೆ, ತುಂಬಾ ಎಂಜಾಯ್ ಮಾಡಿ ಆಟ ಆಡ್ತಾ ಇದೀವಿ। ಈ ತರ ಗೇಮ್ಸ್ ಎಲ್ಲ ವರ್ಷಕ್ಕೊಂದ ಸರ್ತಿ ಆದ್ರೂ ಆಡ್ರೆ ನಮ್ದೆಲ್ಲ ಅಂದ್ರೆ ಮೊಬೈಲ್ ಅಲ್ಲೇ ಮುಳುಗಿರೋ ಈ ಮಕ್ಕಳಿಗೆಲ್ಲ ಈ ತರದಲ್ಲಿ ಆಡ್ಬೇಕಂತ ಇಂಟ್ರೆಸ್ಟ್ ಇರೋದು ಕಡಿಮೆ ಈಗಿನ ಕಾಲದಲ್ಲಿ। ಬಟ್ ನಾವು ನಮ್ಮ ಜೊತೆ ಯಾರೆಲ್ಲ ಬರ್ಲಿಕ್ಕೆ ರೆಡಿ ಆಗಿದ್ದಾರೆ ಅವರೆಲ್ಲ ಎಲ್ಲ ಕರ್ಕೊಂಡು ಬಂದು ಈ ತರ ಗೇಮ್ಸ್ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದೀವಿ। ಸೋ ಈ ತರ ಗೇಮ್ ಅನ್ನೆಲ್ಲ ಮಾಡೋದು ತುಂಬಾ ನಮಗೆ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ಪಾರ್ಟಿಸಿಪೇಟ್ ಮಾಡೋದನ್ನ ನಮಗೆ ತುಂಬಾ ಖುಷಿ ಆಗ್ತಿದೆ। ನಾವು ಮೊದಲು ಚಿಕ್ಕವರು ಇದ್ದಾಗ ಅಂದ್ರೆ ತುಂಬಾ ನಮ್ಮ ಮನೆ ಹತ್ರ ವಾರಕ್ಕೊಂದ ಸರ್ತಿ ಎಲ್ಲ ಮ್ಯಾಚ್ ಎಲ್ಲ ಆಗ್ತಾ ಇತ್ತು, ಆಗ ನಾವು ಅಲ್ಲಿ ಹೋಗಿ ಕೆಸರಲ್ಲೆಲ್ಲ ಬಿದ್ದು ಆಡೋದೆಲ್ಲ ಆಗ್ತಾ ಇತ್ತು। ಆದ್ರೆ ಈಗ ನೋಡಿದ್ರೆ ಈ ತರ ಗೇಮ್ಸ್ ಎಲ್ಲ ಆಗೋದೇ ಕಡಿಮೆ ಆಗಿದೆ। ಬಡವ ಶ್ರೀಮಂತ ಹೆಣ್ಣು ಕಂಡು ಜಾತಿ ಯಾವುದೇ ಭೇದವಿಲ್ಲದೆ ನಡೆಯುವ ಗ್ರಾಮೀಣ ಹಬ್ಬವಿದು। ವಿವಿಧ ವಿಭಾಗಗಳಲ್ಲಿ ಗ್ರಾಮೀಣ ಕ್ರೀಡೆಗಳ ಸ್ಪರ್ಧೆ ಏರ್ಪಡಿಸಲಾಗುತ್ತೆ। ಹಸಿರುಗತ್ತೆ ಮತ್ತು ಕೆಸರೆ ಇಲ್ಲಿನ ಆಟಕ್ಕೆ ಬಂಡವಾಳ। ಹಗ್ಗ ಜಗ್ಗಾಟ, ಗೋಣಿಚೀಲದ ಓಟ, ರನ್ನಿಂಗ್ ರೇಸ್, ಹೀಗೆ ಕೆಸರನ್ನೇ ಮೈದಾನ ಮಾಡಿಕೊಂಡು ಜನ ಭಾಗವಹಿಸ್ತಾರೆ। ಮಕ್ಕಳಿಗಂತೂ ಮಜವೇ ಮಜಾ। ಮೈಯೆಲ್ಲ ಮಣ್ಣು ಮೆತ್ತಿಕೊಂಡ್ರು ಅಪ್ಪ ಅಮ್ಮ ಬಯ್ಯಲ್ಲ ಅನ್ನೋದು ಗ್ಯಾರಂಟಿ। ಪಿರಮಿಡ್ ಮಾಡೋದು, ಬೀಳೋದು, ಕುಣಿಯೋದು ಯಾವುದಕ್ಕೂ ಇಲ್ಲಿ ಪರವಿಲ್ಲ। ಎಲ್ಲರೂ ಈಗಿನ ಕಾಲದಲ್ಲಿ ಎಲ್ಲರೂ ಅವರವರ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ, ಅದಕ್ಕೋಸ್ಕರವಾಗಿ ಈಗ ಈ ಒಂದು ದಿವಸದಲ್ಲಿ ಎಲ್ಲ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ಈ ಕೆಸರಿನಲ್ಲಿ ಇಳಿದು ಆ ಕೆಸರಿನ ಮಹತ್ವವನ್ನು ಅವರು ಅರಿತುಕೊಂಡು ಎಲ್ಲರೂ ಕೆಸರಿನಲ್ಲಿ ಆಟ ಆಡ್ತಾ ಇದ್ದಾರೆ. ಅದಲ್ಲದೆ ಇಂದು ಹಳ್ಳಿಯಲ್ಲಿ ಮಾಡಿರುವಂಥ ಒಂದೆಲೆಯಿಂದ ತಯಾರಿಸಿದಂಥ ಚಟ್ನಿ, ಗಂಜಿ ಊಟವನ್ನು ಎಲ್ಲರಿಗೆ ಒದಗಿಸ್ತಾ ಇದ್ದಾರೆ। ಮತ್ತೆ ಎಲ್ಲ ಮಕ್ಕಳಿಗೆ ಇದೊಂದು ಸಂತೋಷದ ದಿನವಾಗಿದೆ। ಕಳೆದ 2 ವರ್ಷದಿಂದ ಸ್ವತಃ ಅವರೇ ಪಾಲ್ಗೊಂಡಿದ್ದಾರೆ, ಅದೇ ಈ ಕೆಸರಿನಲ್ಲಿ ನಮ್ಮೊಂದಿಗೆ ಇದ್ದು ರಕ್ಷಿತ್ ಶೆಟ್ಟಿ ಅವರು। ಕೃಷಿಗೆ ಹಸನಾದ ಈ ಗತಿಯಲ್ಲಿ ಹೆಚ್ಚಿನ ಯಾವುದೇ ಕ್ರೀಡಾ ಸಾಮಗ್ರಿಯ ಅಗತ್ಯವಿಲ್ಲದೆ ಈ ಕ್ರೀಡಾಕೂಟ ನಡೆಯೋದು ವಿಶೇಷ। ಮನೋರಂಜನೆಯೇ ಈ ಕ್ರೀಡಾಕೂಟದ ಪ್ರಮುಖ ಉದ್ದೇಶ। ಮಣ್ಣಿನ ಮಹತ್ವ ಮರೆತ ನಗರ ಜೀವನ ಮಂದಿಗೂ ಈ ಕ್ರೀಡೆಗಳು ಆಪ್ತವೆನಿಸುತ್ತ। ಮಳೆಗಾಲದ ಕೆಸರುಗತಿಯಲ್ಲಿ ಈ ರೀತಿಯ ಕ್ರೀಡಾ ಚಟುವಟಿಕೆ ನಡೆಸುವುದು ಕರಾವಳಿಯ ಒಂದು ಸಂಪ್ರದಾಯ। ಪಲ್ಲವಿ ಸಂತೋಷ್, ವಿಪೋ ನ್ಯೂಸ್, 24/7 ಉಡುಪಿ।